ಹೋಗೋದಕ್ಕಿಂತ ಮುಂಚೆನೆ ಇದರ ಉದ್ಘಾಟನೆ ಮಾಡಿ ನಾವು ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗಿದ್ದೀವಿ. ಆದರೂ ಶನಿವಾರ ಮತ್ತು ರವಿವಾರ ಸೂಟಿ ಇರುತ್ತಲ್ಲ, ಸೂಟಿ ಇದ್ದಂತ ಸಂದರ್ಭದೊಳಗೂ ನಾವು ಯಾಕೆ ದೆಹಲಿ ಹೋಗಿರ್ಬೇಕು, ಇಲ್ಲೇ ಬಂದು ನಮ್ಮ ವಾಹನದ ಜೊತೆ ಇದ್ದು ಅಂತಂದ್ರೆ ಹೆಚ್ಚು ಜನರನ್ನ ಭೇಟಿಯಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ನಿನ್ನೆ ಮತ್ತು ಇವತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಆ ಕಾರ್ಯಕ್ರಮ ಹಿನ್ನೆಲೆಯೊಳಗೆ ನಾನು ಇವತ್ತು ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮ ಪಂಚಾಯತಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಆ ವಿಷಯವನ್ನು ತಮ್ಮ ಗಮನಕ್ಕೆ ತರಬೇಕಾಗಿತ್ತು. ಒಂದು ಅದರ ಜೊತೆಗೆ 13ನೇ ತಾರೀಕಿನ ದಿನ ಇಲ್ಲಿ ಬೆಳಗಾವಿಯೊಳಗೆ ಏನು ವಿಧಾನಸಭೆಯ ಅಧಿವೇಶನ ನಡೆದದ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ, ಈ ಸರ್ಕಾರದ ಗಮನವನ್ನ ಸೆಳೆಯಬೇಕಂತ ಹೇಳಿ ನಾನು ಪ್ರಾರಂಭದಿಂದ ತಮ್ಮೆಲ್ಲರೂ ಹೇಳಿದೆ. ಲಾಸ್ಟ್ ಟೈಮ್ ಬಂದಾಗೂ ಕೂಡ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ತನ್ನ ಧೋರಣೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ತನ್ನ ಗ್ಯಾರಂಟಿಗಳನ್ನ ಜಾರಿಗೊಳಿಸುವಲ್ಲಿ ಕೂಡ ಸಂಪೂರ್ಣ ವಿಫಲ ಇದೆ. ಯಾವ ಗ್ಯಾರಂಟಿ ಅಂತ ಹೇಳಿದ್ರು ಆ ಗ್ಯಾರಂಟಿಗಳನ್ನು ಕೂಡ ಅವರು ಜಾರಿಗೆ ತರಲಿಕ್ಕೆ ಆಗಿಲ್ಲ. ಆ ಗ್ಯಾರಂಟಿಯನ್ನ ಜಾರಿಗೆ ತರುವಲ್ಲಿ ವಿಫಲ ಆದರೂ ಕೂಡ ರೈತರ ಪರವಾಗಿ ನಿಲ್ತಾರಂತ ನೋಡಿದ್ರೆ ರೈತರ ಪರವಾಗಿ ಅವ್ರು ನಿಲ್ಲಕ್ ಆಗ್ತಾ ಇಲ್ಲ. ಹೀಗಾಗಿ ಅಂತ ರೈತರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ 13ನೇ ತಾರೀಕಿನ ದಿನ ನಾವು ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಪ್ರತಿಭಟನಾ ಸಭೆಯನ್ನ ಬೆಳಗಾವಿಯೊಳಗೆ ಮಾಡೋರಿಗೆ ನಿಮ್ಮ ಗಮನಕ್ಕೆ ತರೋದಂತಂದ್ರೆ ನಾನು ಯಾವ ವಿದ್ಯುತ್ತಿನ ಅವ್ಯವಸ್ಥೆ ಆಗಿದೆ ಆ ಅವ್ಯವಸ್ಥೆಯನ್ನ ಸರಿಪಡಿಸಬೇಕನ್ನುವಂಥದ್ದು ಒಂದು, ಮತ್ತು ರೈತರ ಹೊಸ ಟ್ರಾನ್ಸ್ಫಾರ್ಮರ್ಗಳಿಗೆ ನೀವೇ ದುಡ್ಡು ಕೊಟ್ಟು ತುಂಬಬೇಕು, ನೀವು ಕೆಲಸ ಮಾಡ್ಕೋಬೇಕನ್ನುವಂಥ ಒಂದು ಆದೇಶ ಏನು ಮಾಡಿದ್ದಾರೆ ಆದೇಶವನ್ನು ಹಿಂಪಡ್ಕೊಳ್ಬೇಕು ಅನ್ನುವಂಥದ್ದು, ಮತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೀವಿ ರೈತ ಪರವಾದಂಥ ಯೋಜನೆಗಳನ್ನು, ಉದಾಹರಣೆ ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರದ ಜೊತೆ ನಾವು 4,000 ರೂಪಾಯಿ ಕೊಡ್ತಿದ್ದೀವಿ ಅದನ್ನು ನಿಲ್ಲಿಸಿದ್ದಾರೆ. ಉದಾಹರಣೆ ರೈತ ವಿದ್ಯಾನಿಧಿ ಅಂತಕ್ಕಂಥ ಯೋಜನೆ, ಯಾವ ರೈತರ ಮಕ್ಕಳು ಶಾಲೆಗೆ ಹೋಗ್ಬೇಕು ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅದನ್ನು ನಿಲ್ಲಿಸಿದ್ದಾರೆ. ಯಾವ ಕ್ಷೀರ ಸಮೃದ್ಧಿ ಬ್ಯಾಂಕ್ ಅನ್ನ ಅಂದ್ರೆ ಹಾಲು ಉತ್ಪಾದಕರಿಗೆ 1,000 ಕೋಟಿ ರೂಪಾಯಿಗಳನ್ನು ಇಟ್ಟು ಹಾಲು ಉದ್ಯಮವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕಂತ ಹೇಳಿ ನಾವು ಯೋಚನೆ ಮಾಡಿದ್ದೀವಿ ಅದನ್ನು ಅವ್ರು ನಿಲ್ಲಿಸಿದ್ದಾರೆ. ಯಾವ ರೈತ ಶಕ್ತಿ ಅಂತಕ್ಕಂಥ ಯೋಜನೆ ಇತ್ತು, ನಾವು ಪ್ರತಿ ರೈತನಿಗೆ ಎಕರೆಗೆ 500 ರೂಪಾಯಿ ನಾವು ಡಿಸೈನ್ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ಅವ್ರು ನಿಲ್ಲಿಸಿದ್ದಾರೆ. ಯಾರು ಕೃಷಿ ಕೂಲಿಕಾರರು ಹೆಣ್ಮಕ್ಳು ಮಹಿಳಾ ಕೃಷಿ ಕೂಲಿಕಾರ ಅವ್ರ ಜಮೀನಿಲ್ಲ ಯಾರೋ ಜಮೀನಿಗೆ ದುಡಿಯಾಗಿ ಹೋಗ್ತಾರೆ ಅವರಿಗೆ ನಾವು ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೀವಿ ಅದನ್ನು ಅವ್ರು ನಿಲ್ಲಿಸಿದ್ದಾರೆ. ಈ ರೀತಿ ರೈತರಿಗೆ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳನ್ನು ಒಂದು ಕಡೆ ನಿಲ್ಲಿಸಿದ್ದಾರೆ, ಮತ್ತು ಇನ್ನೊಂದು ಕಡೆ ರೈತರ ಆತ್ಮಹತ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದ ಸುಮಾರು 2,500 ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದವರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ. ಮತ್ತು ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಗಾಲ ಆವರಿಸಿದೆ. ಬರಗಾಲ ಆವರಿಸಿದಂತ ಸಂದರ್ಭದಲ್ಲಿ ನಮ್ಮ ಡ್ಯಾಮ್ ನೀರಿಲ್ಲ, ಇರುವಂತಹ ಕೊಳವೆ ಬಾವಿ ತೆರೆದ ಬಾವಿಗಳ ನೀರನ್ನು ನಾವು ಉಪಯೋಗ ಮಾಡ್ಕೋತು ಅಂದ್ರೆ ನೀವು ಸರಿಯಾಗಿ ವಿದ್ಯುತ್ ಕೊಡ್ತಾ ಇಲ್ಲ, ಮತ್ತು ನೀವು ಬೆಳೆ ಏನು ಹಾನಿ ಆಗ್ಯದ ಒಂದು ಸರ್ವೆ ಮಾಡಿದಿರಿ, 1 ರೂಪಾಯಿನೂ ಇವತ್ತಿನ ತನಕ ನೀವು ಬಿಡುಗಡೆ ಮಾಡಕ್ಕಾಗಿಲ್ಲ ರೈತರಿಗೆ, ಮತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ರೈತರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ನೀವು ಮಾಡಲಿಲ್ಲ. ಯಾವುದೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ ಅಥವಾ ಕೃಷಿ ಸಚಿವರು ಬರಲಿಲ್ಲ, ಮುಖ್ಯಮಂತ್ರಿಗಳು ಹೋಗಲಿಲ್ಲ. ಈ ರೀತಿ ಬೇಕಾಬಿಟ್ಟಿಯಾದಂತ ಸರ್ಕಾರ ಇವತ್ತು ರಾಜ್ಯದೊಳಗೆ ಏನ್ ನಡೆದದ ಇದನ್ನ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ರೈತರ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕನ್ನುವಂಥದ್ದು ಒಂದಿದೆ. ಆ ಎರಡೂ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರಬೇಕಂತ ಹೇಳಿ ನಾನು